ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರೇಖಾ, ಮಹಾನಸ ತಂಡದಿಂದ. ಇವತ್ತು ಆರೋಗ್ಯದ ಕುರಿತಾಗಿ ಮಾತನಾಡುವಂತ ವಿಷಯ ಬಂದಾಗ, ಸೊ ಹಲವಾರು ಪೇರೆಂಟ್ಸ್ ಗಳು ಕೇಳ್ಕೊಂಡಿದ್ದು ಏನು ಅಂತಂದ್ರೆ, ಮಕ್ಕಳಲ್ಲಿ ಇತ್ತೀಚೆಗೆ ಟಿವಿ ಅಥವಾ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ, ಇವನ್ ಆನ್ಲೈನ್ ಕ್ಲಾಸಸ್ ಜಾಸ್ತಿ ಇರೋದ್ರಿಂದ ಈ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿ ಆಗುವಂತಹ ಅಡ್ಡ ಪರಿಣಾಮದ ಬಗ್ಗೆ ಮಾತನಾಡಿ ಅಂತ ಹೇಳಿ. ಹಾಗಾಗಿ ಇವತ್ತು ನಾನು ಟಿವಿ ಅಥವಾ ಮೊಬೈಲ್ ಅಥವಾ ಟ್ಯಾಬ್ ಗಳನ್ನ ಮಕ್ಕಳು ಯೂಸ್ ಮಾಡೋದ್ರಿಂದ ಆಗುವಂತಹ ಕೆಲವು ದುಷ್ಪರಿಣಾಮದ ಬಗ್ಗೆ ಮಾತಾಡ್ತೀನಿ. ಡೌಟ್ ಗಳು ಬಂದ್ರೆ ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಅದನ್ನ ಪರಿಹಾರ ಮಾಡ್ಕೊಳ್ಬಹುದು. ಸೊ ಮೊದಲನೇದಾಗಿ ಹೇಳೋದಿದ್ರೆ, ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಪೇರೆಂಟ್ಸ್ ಆಗಿ ನಾವು ಮಾಡುವಂತಹ ಮಿಸ್ಟೇಕ್ ಏನಂತಂದ್ರೆ, ಯೂಶ್ವಲಿ ಮಕ್ಕಳಿಗೆ ಊಟ ಮಾಡಿಸುವಂತಹ ಸಮಯದಲ್ಲಿ ಟಿವಿ ಆನ್ ಮಾಡುವಂತದ್ದು ಅಥವಾ ಟ್ಯಾಬ್ ಅನ್ನ ಮುಂದ್ಗಡೆ ಇಡುವಂತಹ ಅಭ್ಯಾಸನ ರೂಢಿಸ್ಕೊಳ್ತಾ ಇದೀವಿ. ಯಾಕೆ ಅಂತಂದ್ರೆ, ಮಕ್ಕಳು ಈಸಿಯಾಗಿ ಊಟ ಮಾಡ್ತಾರೆ ಅಥವಾ ತಿಂಡಿ ತಿಂತಾರೆ, ಪಸ್ತಿ ಮಾಡೋದಿಲ್ಲ ಅನ್ನುವಂತಹ ಒಂದು ಭಾವನೆ ಪೇರೆಂಟ್ಸ್ ಅಲ್ಲಿ ಇರುತ್ತೆ. ಆಕ್ಚುಲಿ ಮಕ್ಕಳು ಟ್ಯಾಬ್ ಹಾಗೂ ಟಿವಿ ಇಲ್ಲದೆ ಸಮೇತ ಆರಾಮಸೆಯಾಗಿ ತಿಂತಾರೆ, ಆದ್ರೆ ಪೇರೆಂಟ್ಸ್ ಪಸಿ ಆಗೋದು ಜಾಸ್ತಿ ಆಗುತ್ತೆ, ಪೇರೆಂಟ್ಸ್ ಗೆ ಕಿರಿಕಿರಿ ಜಾಸ್ತಿ ಆಗುತ್ತೆ, ಮಕ್ಕಳಿಗೆ ಸಾವಧಾನದಿಂದ ಊಟ ಮಾಡಿಸುವಂತಹ ಒಂದು ಪೇಷನ್ಸ್ ಇತ್ತೀಚೆಗೆ ನಮ್ಮಲ್ಲಿ ನಾವು ಕಳ್ಕೊಂಡಿದ್ದೇವೆ. ಹಾಗಾಗಿ ಏನ್ ಮಾಡ್ತೇವೆ ಅಂತಂದ್ರೆ, ನಮ್ಮ ಅನುಕೂಲಕ್ಕೋಸ್ಕರ ನಾವು ಮಕ್ಕಳನ್ನ ದೂಷಿಸ್ತಾ ಎದುರುಗಡೆ ಟ್ಯಾಬ್ನ ಇಟ್ಟು ಅಥವಾ ಟಿವಿನ ಇಟ್ಟು ಊಟ ಮಾಡಿಸ್ತಾ ಇದ್ದೇವೆ. ಇದರಿಂದ ಆಗುವಂತ ದುಷ್ಪರಿಣಾಮ ಖಂಡಿತವಾಗಿಯೂ ಎರಡು ಮುಖ್ಯವಾದದ್ದು ಏನು ಅಂತಂದ್ರೆ, ಮಕ್ಕಳಲ್ಲಿ ಅವ್ರು ಏನ್ ತಿಂತಿದ್ದಾರೆ ಅನ್ನುವಂತ ಅನುಭವನೆ ಮಕ್ಳಿಗೆ ಆಗೋದೇ ಇಲ್ಲ. ಟಿವಿ ನೋಡ್ತಾ ಇರ್ತಾರೆ, ಆ ಅನ್ನು ಅಂತಂದ್ರೆ ಆ ಅಂತಾರೆ, ಬಾಯಿ ಹಾಕ್ತೀವಿ. ಮಕ್ಳು ರೆಪ್ಪೆ ಸಮೇತ ಬಡಿದ ಟಿವಿ ನೋಡ್ತಾ ಇರ್ತಾರೆ. ನಿಜವಾಗ್ಲೂ ಅವ್ರಿಗೆ ಹೊಟ್ಟೆ ತುಂಬಿದ್ದು ಗೊತ್ತಾಗಲ್ಲ, ಒಳಗಡೆ ಏನ್ ಹೋಯ್ತು ಅನ್ನೋದು ಗೊತ್ತಾಗಲ್ಲ. ಆ ಫುಡ್ಡಿನ ಟೇಸ್ಟ್ ಇರ್ಲಿ ಅಥವಾ ಟೆಕ್ಸ್ಚರ್ ಇರ್ಲಿ ಅಥವಾ ಅದರದ್ದು ಒಂದು ಸ್ವಾದನ ಸಮೇತ ಅವ್ರು ಸವಿಯೋದಿಲ್ಲ. ಸೊ ಹಾಗೆ ತಿಂತಾರೆ. ಈ ತಿನ್ನೋದ್ರಿಂದ ಏನಾಗತ್ತೆ ಅಂದ್ರೆ, ಹೋಗ್ತಾ 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 ಮಕ್ಳು ಸಿಕ್ಕಾಪಟ್ಟೆ ಪಿಕ್ಕಿ ಈಟರ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಫುಡ್ ಟೇಸ್ಟ್ ಗೊತ್ತಿರೋದಲ್ಲ, ಫುಡ್ ಟೆಕ್ಸ್ಚರೇ ಗೊತ್ತಿರೋದಿಲ್ಲ. ಹಾಗಾಗಿ ಅಂದ್ರೆ ಬಹಳಷ್ಟು ದಿನ ಆದ್ಮೇಲೆ ಸೇಮ್ ಕಂಪ್ಲೇಂಟ್ ಇರುತ್ತೆ, ಮಕ್ಳು ತಿನ್ನೋದಿಲ್ಲ ಫಸ್ಟ್ ಅನ್ನುವಂಥದ್ದೇ ಇರುತ್ತೆ, ಅದರಿಂದ ಏನು ಇಂಪ್ರೂವ್ಮೆಂಟ್ ಇರೋದಿಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಸಿಕ್ಕಾಪಟ್ಟೆ ಟಿವಿ ಗೆ ಎಕ್ಸ್ಪೋಸ್ ಆಗೋದ್ರಿಂದ ಚಿಕ್ಕ ಮಕ್ಕಳಲ್ಲಿ ಅಟೆನ್ಷನ್ ಡಿಫಿಷಿಯನ್ಸಿ ಅಂತ ಆಗತ್ತೆ. ನೀವೇ ಯೋಚನೆ ಮಾಡಿ, ಈಗ ಚಿಕ್ಕ ಮಗು ಅಂಬೆಗಾಲು ಇಟ್ಕೊಂಡು ಹೋಗ್ತಾ ಇರುತ್ತೆ, ಟಿವಿನಲ್ಲಿ ಏನಾದ್ರೂ ಅಡ್ವರ್ಟೈಸ್ ಏನಾದ್ರೂ ಬಂತು ಅಂದ್ರೆ, ಯೂಶ್ವಲಿ ಅಡ್ವರ್ಟೈಸ್ಗಳು ಜಾಸ್ತಿ, ಸೀರಿಯಲ್ ಇರ್ಬೋದು ಅಥವಾ ಬೇರೆ ಯಾವ್ದಕ್ಕಿಂತ ಅಡ್ವರ್ಟೈಸ್ಗಳು ಬಂದ ತಕ್ಷಣ ಮಕ್ಕಳು ಒಂದ್ಸಲ ತಿರುಗಿ ನಿಂತ್ಕೊಂಡು ತಿರುಗಿ ಕೂತ್ಕೊಂಡು ನೋಡುವಂತ ಜಾಸ್ತಿ. ಯಾಕೆ ಅಂತಂದ್ರೆ, ಆ ಅಡ್ವರ್ಟೈಸ್ ಅಲ್ಲಿ ಬರ್ತಕ್ಕಂಥ ಮ್ಯೂಸಿಕ್ ಇರ್ಬೋದು, ಈಗ ಕಾರ್ಟೂನ್ ಆಕ್ಚುಲಿ ಅಡ್ವರ್ಟೈಸ್ ತರನೇ ಇರುತ್ತೆ, ಸೊ ಅದ್ರಲ್ಲಿ ಬರ್ತಕ್ಕಂಥ ಮ್ಯೂಸಿಕ್ ಇರ್ಬೋದು ಅಥವಾ ಬೇರೆ ಬೇರೆ ಆದಂತಹ ಕಲರ್ ಕಾಂಬಿನೇಷನ್ ಇರ್ಬೋದು, ಅದೇನು ಅಂದ್ರೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಆಗುತ್ತೆ ಮಕ್ಕಳಲ್ಲಿ. ಬ್ರೈನ್ ನಲ್ಲಿ ಸಿಕ್ಕಾಪಟ್ಟೆ ಇನ್ಸ್ಟಂಟ್ ಟ್ರಿಗರ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನ ಅವ್ರು ಕೋಡಿಂಗ್ ಮಾಡ್ಬೇಕಾಗತ್ತೆ, ಡಿಕೋಡ್ ಮಾಡ್ಬೇಕಾಗತ್ತೆ, ಮ್ಯೂಸಿಕ್ ತುಂಬಾ ಅಲರ್ಟ್ ಆಗಿರುತ್ತೆ ಬ್ರೈನ್ ನಲ್ಲಿ. ಸೊ ಸಿಕ್ಕಾಪಟ್ಟೆ ಮಕ್ಳು ಅಡಿಕ್ಟ್ ಆಗ್ತಾರೆ. ಅದಕ್ಕೋಸ್ಕರನೇ ಈ ಕಾರ್ಟೂನ್ ಗಳೆಲ್ಲ ಏನಂದ್ರೆ, ಮಕ್ಳು ಒಂದ್ಸಲ ನೋಡಕ್ ಕೂತ್ರೆ ಗಂಟೆಗಟ್ಟಲೆ ಆದ್ರೂ ಅವ್ರು ನೋಡ್ತಾ ಕೂತಿರ್ತಾರೆ, ಕಣ್ಣು ರೆಪ್ಪೆ ಬಡಿದೆ ಅವ್ರು ನೋಡ್ತಾ ಕೂತಿರ್ತಾರೆ. ಯಾಕಂದ್ರೆ ಬ್ರೈನ್ ನಲ್ಲಿ ನ್ಯೂರಾನ್ ಆ ಲೆವೆಲ್ ಟ್ರಿಗರ್ ಆಗ್ತಾ ಇರುತ್ತೆ. ಇಟ್ಸ್ ಕೈಂಡ್ ಆಫ್ ನಾರ್ಕೋಟಿಕ್. ಯಾವ ತರ ಅಂದ್ರೆ, ಡ್ರಗ್ ಅಡಿಕ್ಟ್ ಆದಂತಹ ವ್ಯಕ್ತಿ ಹೇಗೆ ಡ್ರಗ್ ಅನ್ ಬಿಡೋದಕ್ ಆಗೋದಿಲ್ವೋ, ಹಾಗೆ ಟಿವಿಗ್ ಅಡಿಕ್ಟ್ ಆದಂತಹ ಮಕ್ಳನ್ನ ಟಿವಿ ನೋಡದೇ ಇರುವಾಗ ಮಾಡೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಸೊ ಹಾಗಾಗಿ ಮಕ್ಕಳಲ್ಲಿ ಅಟೆನ್ಷನ್ ಡಿಫಿಷಿಯನ್ಸಿ ಕ್ರಿಯೇಟ್ ಆಗುತ್ತೆ. ನೀವೇ ನೋಡಿ ಕಾರ್ಟೂನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಹಗ್ಲಿರೋದು ರಾತ್ರಿ ಆಗತ್ತೆ, ರಾತ್ರಿ ಆಗಿರೋದು ಹಗ್ಲಾಗತ್ತೆ. ಚಿಕ್ಕವರವರು ದೊಡ್ಡವ್ರು ಬೆಳ್ದ್ಬಿಟ್ಟಿರ್ತಾರೆ, ಬೆಳ್ದಿರೋರು ಇನ್ನೇನೋ ವಯಸ್ಸಾಗತ್ತೆ, ಮದುವೆ ಆಗತ್ತೆ, ಮಗು ಆಗತ್ತೆ. ಈ ರೀತಿ ಜೀವನದ ಎಲ್ಲಾ ಸೈಕಲ್ ಗಳನ್ನ 5 ನಿಮಿಷದಿಂದ 10 ನಿಮಿಷದ ಒಳಗಡೆ ಎಲ್ಲ ಮುಗ್ದೋಗಿರುತ್ತೆ. ಎಷ್ಟೊಂದು ಘಟನೆಗಳು ನಡೆಯುತ್ತೆ ಒಂದ್ ಗಂಟೆ ಅಥವಾ ಅರ್ಧ ಗಂಟೆ ಶೋ ನಲ್ಲಿ. ಈ ರೀತಿ ಮಕ್ಕಳ ಅಷ್ಟು ಫಾಸ್ಟ್ ಫಾರ್ವರ್ಡ್ ಆಗಿರುವಂತಹ ಒಂದು ಜೀವನ ಶೈಲಿನೋ ಅಥವಾ ಕತೆನೋ ಅದನ್ನೆಲ್ಲ ನೋಡ್ತಾ ಬಂದಾಗ ಏನಾಗುತ್ತೆ, ಮಕ್ಕಳಿಗೆ ಹೊರಗಡೆದು ಎನ್ವೈರನ್ಮೆಂಟ್ ಅಂದ್ರೆ ನ್ಯಾಚುರಲ್ ಎನ್ವೈರನ್ಮೆಂಟ್ ಅಥವಾ ಮನೆಯದು ಎನ್ವೈರನ್ಮೆಂಟ್ ಏನಾಗುತ್ತೆ, ಸಿಕ್ಕಾಪಟ್ಟೆ ಬೋರಿಂಗ್ ಅನ್ಸುತ್ತೆ, ಕಲರ್ಸ್ ಕೂಡ ಡಲ್ ಅನ್ಸಕ್ ಶುರು ಆಗುತ್ತೆ. ಹಾಗಾಗಿ ಅವ್ರಿಗೆ ಅಟೆನ್ಷನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಶುರು ಆಗುತ್ತೆ. ಇದಲ್ದೇನೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ ಅಂತಂದ್ರೆ, ಯೂಶ್ವಲಿ ರೈಮ್ಸ್ ಕೇಳ್ತಾ ಬೆಳೆಯುವಂತ ಮಕ್ಳಿರ್ಬೋದು ಅಥವಾ ಟಿವಿ ನೋಡ್ತಾ ಊಟ ಮಾಡುವಂತ ಮಕ್ಳಲ್ಲಿರ್ಬೋದು, ಇತ್ತೀಚೆಗೆ ಕಾಮನ್ ಆಗಿರತಕ್ಕಂತಹ ಸಿಂಪ್ಟಮ್ಸ್ ಏನು ಅಂತಂದ್ರೆ, ಡಿಲೇ ಸ್ಪೀಚ್. ಮಕ್ಕಳು ಇತ್ತೀಚೆಗೆ 3 ವರ್ಷ ಆದ್ರೂ ಸಮೇತ, 4 ವರ್ಷ ಆದ್ರೂ ಸಮೇತ ಪ್ರಾಪರ್ ಆಗಿ ಮಾತಾಡ್ತಾ ಇರೋದಿಲ್ಲ. ಸೊ ಡಿಲೇ ಸ್ಪೀಚ್ ಆಗ್ಲಿಕ್ಕೆ ಅತ್ಯಂತ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಈ ಸ್ಕ್ರೀನ್ ಟೈಮ್. ಯಾಕೆ ಅಂತಂದ್ರೆ, ಮಕ್ಕಳ ಹತ್ರ ಕಾಗ್ನಿಟಿವ್ ಅಂದ್ರೆ ಡೈರೆಕ್ಟ್ ಆಗಿ ನಾವ್ ಯಾರು ಮಾತಾಡಲ್ಲ, ಟಿವಿ ಹಾಕಿ ಕೊಟ್ಬಿಡ್ತೀವಿ ಊಟ ಆದಾಗ್ಲೂ ಅಷ್ಟೇ,
ಮೀಟಿಂಗ್ ಇದೆ ಅಂತ ಅಥವಾ ಕೆಲಸ ಇದೆ ಅಂತ ಹೇಳಿ. ಹಾಗಾಗಿ ಅದರಲ್ಲಿ ಡೈರೆಕ್ಟ್ ಆಗಿ ಸಂಭಾಷಣೆ ಮಕ್ಕಳಲ್ಲಿ ಆಗದೆ ಇರೋದ್ರಿಂದ ಮಕ್ಕಳು ಆ ಫೀಲಿಂಗ್ ಅಥವಾ ಎಕ್ಸ್ಪ್ರೆಷನ್ ಯುಕ್ತವಾದಂತಹ ಯಾವುದೇ ಮಾತುಗಳಲ್ಲಿ ಅವ್ರಿಗೆ ಎದುರುಗಡೆ ಆಡೋರು ಇಲ್ಲದೆ ಇರೋದ್ರಿಂದ ಅದನ್ನ ಪ್ರಯತ್ನನೇ ಮಾಡೋದಿಲ್ಲ, ಮಕ್ಕಳು ಕಲಿಯುವಂತಹ ಒಂದು ಪ್ರಯತ್ನನೇ ಮಾಡೋದಿಲ್ಲ. ಹಾಗಾಗಿ ಡಿಲೇ ಸ್ಪೀಚ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಕಾಮನ್ ಆಗಿದೆ. ಇದಲ್ಲದೆ ಕೆಲವೊಂದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸೀಸ್ ಗಳಿಗೆ ಸಮೇತ ಈ ಸ್ಕ್ರೀನ್ ಟೈಮ್ ಅನ್ನುವಂಥದ್ದು ಕಾರಣ ಆಗುತ್ತೆ. ಇದು ಅತ್ಯಂತ ಚಿಕ್ಕ ಮಕ್ಕಳಲ್ಲಾದ್ರೆ, ಈಗ ಕಿಂಡರ್ ಗಾರ್ಡನ್ ಅಥವಾ ಫಸ್ಟ್ ಗ್ರೇಡ್ ಬೆಳೆಯುವಂತ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗೋದ್ರಿಂದ ಆಗುವಂತ ದುಷ್ಪರಿಣಾಮ ಏನು, ಸಾಮಾನ್ಯವಾಗಿ ಇತ್ತೀಚೆಗೆ ನೀವೆಲ್ಲರೂ ನೋಟಿಸ್ ಮಾಡಿರ್ಬೋದು ಏನಂತಂದ್ರೆ, ರೀಡಿಂಗ್ ಹ್ಯಾಬಿಟೇ ಇಲ್ಲ ಮಕ್ಕಳಲ್ಲಿ ಅಂತ. 1ನೇ ಕ್ಲಾಸ್ 2ನೇ ಕ್ಲಾಸ್ ಸಿಕ್ಕಾಪಟ್ಟೆ ಶಾರ್ಪ್ ಇದ್ದ, ಸಿಕ್ಕಾಪಟ್ಟೆ ಬುದ್ಧಿವಂತ ಇದ್ದ, ಈಗ 4ನೇ ಕ್ಲಾಸ್ ಏನು ಬರಲ್ಲ. ನೀವು ಕೇಳಿರ್ಬೇಕಿದ್ರೆ ಎಷ್ಟೋ ಜನ ಮಕ್ಕಳಿಗೆ ಕನ್ನಡ ಓದಕ್ ಬರಲ್ಲ, ಇಂಗ್ಲಿಷ್ ಓದಕ್ ಬರಲ್ಲ. ಇಂಗ್ಲಿಷ್ ಓದಕ್ ಬಂದ್ರು ಅರ್ಥ ಮಾಡ್ಕೊಳ್ಳ, ಅಂದ್ರೆ ಕಾಂಪ್ರಹೆನ್ಸಿವ್ ಲೆವೆಲ್ ಅಂತ ಹೇಳ್ತೀವಿ, ಅಂದ್ರೆ ಅರ್ಥ ಮಾಡಕ್ಕೆ ಬರಲ್ಲ. ಆ ಕಡೆ ಕನ್ನಡ ಮಾತೃಭಾಷೆ ಅದನ್ನು ಕಲಿತಾ ಇಲ್ಲ, ಈ ಕಡೆ ಇಂಗ್ಲಿಷ್ ಏನಂತೀವಲ್ಲ ಫಸ್ಟ್ ಲ್ಯಾಂಗ್ವೇಜ್ ಇನ್ ಸ್ಕೂಲ್ ಅದನ್ನ ಸಮೇತ ಕರೆ ಕಲಿತಾ ಇಲ್ಲ. ಪೇರೆಂಟ್ಸ್ ಗಳು ಬಂದವರು ಹೇಳೋದು ಒಂದೇ ಕಂಪ್ಲೇಂಟ್ ಏನಂದ್ರೆ, ಮೆಮೊರಿ ಇಂಪ್ರೂವ್ ಮಾಡಕ್ ಏನ್ ಮಾಡ್ಬೇಕು, ಈಗಷ್ಟೇ ಓದ್ತಿದ್ದೆ, ಇಡೀ ಚಾಪ್ಟರ್ ನ ಲೈನ್ ಟು ಲೈನ್ ನಾನು ಎಕ್ಸ್ಪ್ಲೈನ್ ಮಾಡಿದೆ ಇವನಿಗೆ, ಆದ್ರೂ ಅದ್ರ ನೆಕ್ಸ್ಟ್ ಒಂದು ಕ್ವಶನ್ ಕೇಳಿದ್ರೆ ಆ ಪದಗಳೇ ಕೇಳಿಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ತರ ಮೆಮೊರಿ ಇಂಪ್ರೂವ್ ಮಾಡಕ್ ಏನ್ ಮಾಡ್ಬೇಕು, ಮೆಮೊರಿ ಇಂಪ್ರೂವ್ ಮಾಡ್ಬೇಕಂದ್ರೆ ದಯವಿಟ್ಟು ಯಾವುದೇ ತರದ ಔಷಧಿ ಮೊರೆ ಹೋಗ್ಬೇಡಿ, ಕೋಲೋ ಕಡ್ಡಿನೋ ಹಿಡ್ಕೊಂಡು ಮಕ್ಳಿಗೆ ಹೊಡಿಬೇಡಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಮಕ್ಕಳಲ್ಲಿ ರೀಡಿಂಗ್ ಹ್ಯಾಬಿಟ್ ಅನ್ನು ಜಾಸ್ತಿ ಮಾಡಿ, ಟಿವಿ ಸ್ಕ್ರೀನ್ ಕಡಿಮೆ ಮಾಡಿ. ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಒಂದು ಕತೆನೋ ಏನೋ ನೀವು ಓದಿ ಹೇಳ್ತಾ ಇದ್ರೆ ಮಕ್ಕಳಿಗೂ ಓದುವಂತ ಅಭ್ಯಾಸ ಬರುತ್ತೆ. ಲೈಬ್ರರಿಯಿಂದನೋ, ಅಕ್ಕಪಕ್ಕದ ಮನೆಯಿಂದನೋ, ಅಥವಾ ಎಷ್ಟು ಸಾಧ್ಯ ಅಷ್ಟು ಬುಕ್ಗಳನ್ನ ನೀವು ಕೊಂಡ್ಕೊಂಡು ಮನೇಲಿಟ್ರೆ ಮಕ್ಳಿಗೆ ಬೋರ್ ಆದಾಗ ಏನ್ ಅನ್ನಿಸ್ಬೇಕು ಅಂತಂದ್ರೆ, ಕತೆ ಬುಕ್ ಓದ್ಬೇಕು ಅಂತ ಅನ್ನಿಸ್ಬೇಕು. ಆ ಕತೆ ಬುಕ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಉದ್ಭವ ಆಗುತ್ತೆ. ಯಾಕೆ ಅಂತಂದ್ರೆ, ಏನೋ ಒಂದ್ ಹೇಳ್ತಾರೆ, ಡ್ರ್ಯಾಗನ್ ಬಂತು ಅದ್ರ ಮೇಲೆ ಇವ್ನ್ ಜಾನ್ ಕೂತ ಹಾರ್ಕೊಂಡು ಹೋಯ್ತು ಅಂದಾಗ ದೇ ವಿಲ್ ಕ್ರಿಯೇಟ್ ದೇರ್ ಓನ್ ಮೂವಿ ಇನ್ ದೇರ್ ಮೈಂಡ್. ಕಲರ್ ಕಾಂಬಿನೇಷನ್ ಅವರೇ ಕ್ರಿಯೇಟ್ ಮಾಡ್ತಾರೆ, ಒಂದು ಎನ್ವೈರನ್ಮೆಂಟ್ ಅವರೇ ಕ್ರಿಯೇಟ್ ಮಾಡ್ತಾರೆ. ಆಗ ಮಕ್ಕಳಲ್ಲಿ ಉತ್ಪತ್ತಿ ಆಗುವಂತಹ ಇಮ್ಯಾಜಿನರಿ ಸ್ಟೋರಿ ಇದೆಯಲ್ಲ, ಆವಾಗ ಏನಾಗುತ್ತೆ ಅಂತಂದ್ರೆ ಆ ಬುಕ್ ನೋಡಿ ಅವ್ರ ಇಮ್ಯಾಜಿನರಿ ಯಾವ ತರ ಮಾಡ್ತಾರೆ, ಅದೇ ರೀತಿ ಸ್ಕೂಲ್ ಬುಕ್ ಓದ್ದಾಗ ಸಮೇತ ಅವರಲ್ಲಿ ಒಂದು ಇಮ್ಯಾಜಿನೇಷನ್ ಬೆಳೀತಾ ಹೋಗುತ್ತೆ. ಯಾವಾಗ ಅವರು ಓದ್ಬೇಕಾದ್ರೆ ಇಮ್ಯಾಜಿನೇಷನ್ ಮಾಡ್ತಾರಲ್ಲ, ಖಂಡಿತವಾಗಿ ಅವ್ರು ಯಾವತ್ತೂ ಆ ಸ್ಟೋರಿ ಮರೆಯೋಕ್ ಚಾನ್ಸೇ ಇಲ್ಲ. ಆವಾಗ ಅವ್ರದ್ದು ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ನೀವು ಟಿವಿ ಸ್ಕ್ರೀನ್, ಯಾಕಂದ್ರೆ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಷ್ಟೋ ಜನ ಪೇರೆಂಟ್ಸ್ ಗಳನ್ನ ನೋಡಿದೀನಿ ಆಪ್ ಗಳನ್ನ ಯೂಸ್ ಮಾಡ್ತಾರೆ, ಲರ್ನಿಂಗ್ ಆಪ್ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಕಾದಷ್ಟು ಬಂದಿದೆ. ಅದರಲ್ಲಿ ನಾನು ಬೆನಿಫಿಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಮಕ್ಕಳಲ್ಲಿ ಆ ಕ್ರಿಯೇಟಿವಿಟಿ ಏನಿದೆ ಅದು ನಿಂತು ಹೋಗುತ್ತೆ ಆಪ್ ಅನ್ನು ಯೂಸ್ ಮಾಡಿದಷ್ಟು. ಎಷ್ಟೋ ಜನ ಪೇರೆಂಟ್ಸ್ ಗಳು ಏನ್ ಹೇಳ್ತಾರೆ ಅಂತಂದ್ರೆ, ಆಪ್ ಯೂಸ್ ಮಾಡಕ್ ಸಿಕ್ಕಾಪಟ್ಟೆ ಈಸಿ ಮೇಡಮ್, ಏನಂತಂದ್ರೆ ಲೆಸನ್ 1, ಲೆಸನ್ 2, ಲೆಸನ್ 3 ಅಂತ ಹಾಕ್ತಾ ಹೋದ್ರೆ ಲಾಸ್ಟ್ ಅಲ್ಲಿ ಮಾರ್ಕ್ ಬರ್ತಾ ಹೋಗುತ್ತೆ. ಸೊ ಆ ಮಾರ್ಕ್ ಬಂದಾಗ ಸರ್ಟಿಫಿಕೇಶನ್ ಅಂತ ಸಿಗ್ತಾ ಹೋಗುತ್ತೆ. ಆ ಸರ್ಟಿಫಿಕೇಶನ್ ಸಿಕ್ಕಿದ ತಕ್ಷಣ ನಾವ್ ಏನೋ ಒಂದು ರಿವಾರ್ಡ್ ಅಂತ ಕೊಟ್ಬಿಡ್ತೀವಿ, ಮಕ್ಳು ಖುಷಿ ಆಗುತ್ತೆ. ಸೊ ಅವರು ನೋಡೋದಿಷ್ಟೇ, ಲೆಸನ್ ಮುಗೀತು, ಮಾರ್ಕ್ಸ್ ಬಂತು, ಇಷ್ಟು ಕೋರ್ಸ್ ಕಂಪ್ಲೀಟ್ ಆಯ್ತು ಅಂತ. ಆದ್ರೆ ಅಷ್ಟು ಕೋರ್ಸ್ ಅಲ್ಲಿ ಮಕ್ಳ ತಲೆಗೆ ಎಷ್ಟು ಹೋಯ್ತು, ಮಕ್ಳು ಕಾಂಪ್ರಹೆನ್ಸಿವ್ ಲೆವೆಲ್ ಎಷ್ಟು ಡೆವಲಪ್ಮೆಂಟ್ ಆಯ್ತು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರೀಡಿಂಗ್ ಹ್ಯಾಬಿಟ್ ಇಸ್ ಸೋ ಇಂಪಾರ್ಟೆಂಟ್. ನೀವು ಒಂದು ಸಲ ಮಕ್ಳು ಕತೆ ಬುಕ್ ಆಗಿರ್ಲಿ, ನ್ಯೂಸ್ ಪೇಪರ್ ಆಗಿರ್ಲಿ, ಯಾವ್ದನ್ನೇ ಆಗಿರ್ಲಿ ಓದಕ್ ಶುರು ಮಾಡಿದ್ರೆ, ಇನ್ ಯಾವ ಬುಕ್ ಅನ್ ಕೊಟ್ರು ಓದ್ತಾರೆ. ಈಗ 3ನೇ ಕ್ಲಾಸ್ ಮಕ್ಳಿಗೆ 8ನೇ ಕ್ಲಾಸ್ ಬುಕ್ ಕೊಟ್ರು ಸಮೇತ ಓದಿದ್ರು ಅಂತಂದ್ರೆ ಅರ್ಥ ಆಗಕ್ ಶುರು ಆಗತ್ತೆ. ಅವ್ರಿಗೆ ಒಂದ್ಸಲ ಅರ್ಥ ಆಗಕ್ ಶುರು ಆದ್ರೆ ಸಾಕು, ಯಾವ ಮಕ್ಳಿಗೆ ಓದಕ್ ಬರಲ್ಲ ಹೇಳಿ, ಕನ್ನಡ ಓದಕ್ ಬರುತ್ತೆ, ಇಂಗ್ಲಿಷ್ ಓದಕ್ ಬರುತ್ತೆ. ಒಂದ್ಸಲ ಅವ್ರ ಇಮ್ಯಾಜಿನರಿ ವರ್ಲ್ಡ್ ಅಂದ್ರೆ ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಕ್ ಶುರು ಮಾಡಿದ್ರು ಅವ್ರ ಬ್ರೈನ್ ಅಲ್ಲಿ ಅಂದ್ರೆ, ನೀವು ಮಾಡ್ಬೇಕಾಗಿರೋದಷ್ಟೇ, ಅವ್ರಿಗೆ ಕಂಟಿನ್ಯೂಸ್ ಆಗಿ ನೀವು ಬುಕ್ ಅನ್ನು ಸಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಈಗಾಗ್ಲೇ ನಾನ್ ಹೇಳಿದಾಗೆ ಡಿಲೇ ಸ್ಪೀಚ್ ಆಯ್ತು, ಇನ್ನೊಂದು ರೀಡಿಂಗ್ ಅಂದ್ರೆ ಅಟೆನ್ಷನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಬಗ್ಗೆ ಮಾತಾಡಿದೆ, ಇನ್ನೊಂದು ಟಿವಿ ನೋಡೋದ್ರಿಂದ ರೀಡಿಂಗ್ ಹ್ಯಾಬಿಟ್ ಕಡಿಮೆ ಆಗುತ್ತೆ ಅನ್ನೋದನ್ನು ಮಾತಾಡಿದೆ. ಇದಲ್ಲೇನೆ ಬ್ರೈನಿಂಗ್ ಮಾತ್ರ ಡಿಫೆಕ್ಟ್ ಅಲ್ದರೆ ಇನ್ನೊಂದು ಆರ್ಗನ್ ಇದೆ ಡಿಫೆಕ್ಟ್ ಆಗುವಂತದ್ದು ಏನು ಅಂದ್ರೆ ನಮ್ಮ ಕಣ್ಣು. ಸೊ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸಾಕಷ್ಟು ನೀವು ನೋಡಿರ್ಬೋದು, ಚಿಕ್ಕ ಚಿಕ್ಕ ವಯಸ್ಸಲ್ಲೇನೆ ಸ್ಪೆಕ್ಸ್ ಬರ್ತಾ ಇದೆ. ಸೊ ಅದೇನಾಗುತ್ತೆ, ಬೆಳೀತಾ ಬೆಳೀತಾ ಅವ್ರ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ಹೇಗಾಗುತ್ತೆ ಅಂತಂದ್ರೆ, ಒಂದು 16 ವರ್ಷದ ಮಗುಗೆ
ಹುಡುಗನ್ಗೆ ಕನ್ನಡಕ ತೆಗೆದ್ರೆ ನಿಜವಾಗ್ಲೂ ಕಾಣಿಸೋದಿಲ್ಲ, ಏನು ಅಂತ ಎದುರುಗಡೆ ಇರೋದು ಕಾಣಿಸೋದಿಲ್ಲ, ಆ ಲೆವೆಲ್ಗೆ ಆಗಿರುತ್ತೆ. ಸೊ ಹಾಗಾಗೋದಕ್ಕೆ ಕಾರಣ ಏನು, ಮೊದಲನೇ ಕಾರಣ ಎಲ್ಲರಿಗೂ ಗೊತ್ತಿರೋದೇ ಸ್ಕ್ರೀನ್ ಟೈಮ್. ಹಾಗಾಗಿ ಮತ್ತೆ ಈ ಸ್ಕ್ರೀನ್ ಟೈಮ್ ಜೊತೆಗೆ ಅದು ಕನ್ನಡಕ ಅಂದ್ರೆ ಸೈಟ್ ಇಶ್ಯೂ ಬರೋದಲ್ಲದೆ ಇನ್ನೊಂದೇನು ಅಂದ್ರೆ ಡ್ರೈ ಐಸ್ ಅಂತ ಕಾದಾಗತ್ತೆ. ಅಂತಂದ್ರೆ ಕಣ್ಣು ರೆಪ್ಪೆ ಬಡಿದೇನೆ ಮಕ್ಕಳು ಟಿವಿ ನೋಡ್ತಾ ಇರ್ತಾರೆ ಅಥವಾ ಟ್ಯಾಬ್ ನೋಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ, ಲ್ಯಾಕ್ರಿಮಲ್ ಸೆಕ್ರೀಷನ್ ಕಣ್ಣಲ್ಲಿ ಇಲ್ದೇನೆ ಕಣ್ಣು ಡ್ರೈ ಆಗಿ ರೆಡ್ನೆಸ್ ಕ್ರಿಯೇಟ್ ಆಗ್ತಾ ಬರುತ್ತೆ. ರೆಡ್ನೆಸ್ ಕ್ರಿಯೇಟ್ ಆಗಿ ಅದರಿಂದ ಸಾಕಷ್ಟು ಇಶ್ಯೂ ಬರ್ತಾ ಹೋಗುತ್ತೆ. ಆಮೇಲೆ ರೀಡಿಂಗ್ ಗ್ಲಾಸ್ ಅಂತ ತಗೊಂತೀವಿ, ರೀಡಿಂಗ್ ಗ್ಲಾಸ್ ಅಲ್ಲಿ ಮಿನಿಮಮ್ ಅಂದ್ರೂ 0.25 ಇರುತ್ತೆ. ಒಂದ್ಸಲ 0.25ಗೆ ಕನ್ನಡಕ ಕಣ್ಣು ಅಡ್ಜಸ್ಟ್ ಆದ್ಮೇಲೆ ನೆಕ್ಸ್ಟ್ ಅದ್ರದ್ದು ನೆಕ್ಸ್ಟ್ ಲೆವೆಲ್ ಕೇಳ್ತಾ ಹೋಗುತ್ತೆ, 0.5 ಕೇಳ್ತಾ ಹೋಗುತ್ತೆ, ನೆಕ್ಸ್ಟ್ 0.75, ನೆಕ್ಸ್ಟ್ 1 ಬಂದೇ ಬರುತ್ತೆ. ನೀವೇ ಇಮ್ಯಾಜಿನ್ ಮಾಡಿ ಟೆಕ್ನಾಲಜಿ ಎಷ್ಟೆಲ್ಲಾ ಮುಂದುವರೆದಿದೆ, ಫಾರ್ಮಾಸ್ಯುಟಿಕಲ್ ಕಂಪ್ನಿ ಎಷ್ಟೆಲ್ಲಾ ಮುಂದುವರೆದಿದೆ, ಆದ್ರೂ ಸಮೇತ ಈ ಸ್ಪೆಕ್ ಇಂಡಸ್ಟ್ರಿ ಡೆವಲಪ್ ಅದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಣ್ಣಿನ ಸೈಟ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಯಾವ ಔಷಧಿಗಳು ಬಂದಿಲ್ಲ ಅಲ್ವಾ. ಹಾಗಿದ್ರೆ ನಮ್ಮ ಕಣ್ಣು ಹಾಳಾಗ್ತಿದೆ ಅನ್ನೋದಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ಖಂಡಿತ ಇದೆ. ನಿಮ್ಮಲ್ಲೇ ಮಕ್ಕಳಲ್ಲಿ ಏನಾದ್ರೂ ಡ್ರೈ ಐಸ್ ಕಾಸ್ ಆಗ್ತಿದ್ರೆ ಸಿಂಪಲ್ ಆಗಿ ನೀವು ಮನೇಲಿ ಮಾಡ್ಬೇಕಾಗಿರೋದಿಷ್ಟೇ, 2 ಐ ಕಪ್ ಗಳನ್ನ ತಗೊಳ್ಳಿ, ತ್ರಿಫಲ ಕಷಾಯ ಮಾಡ್ಕೊಳ್ಳಿ ಲೈಟ್ ಆಗಿ. ಆ ತ್ರಿಫಲ ಕಷಾಯದಲ್ಲಿ ದಿನಕ್ಕೊಮ್ಮೆ ಅದು ಕಣ್ಣನ್ನ ವಾಶ್ ಮಾಡಿ. ವಾಶ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಖಂಡಿತವಾಗಿ ನಾವ್ ಇನ್ನೊಮ್ಮೆ ಡೆಮೋ ಮಾಡಿ ತೋರಿಸ್ತೀವಿ. ಸೊ ಅದನ್ನ ವಾಶ್ ಮಾಡಕ್ ಶುರು ಮಾಡಿ. ಇದಲ್ದೇನೆ ಒಂದು ವೇಳೆ ನಿಮ್ಮಲ್ಲಿ ಆಲ್ರೆಡಿ ಮಕ್ಕಳಲ್ಲಿ ಏನಾದ್ರೂ ಸೈಟ್ ಇಶ್ಯೂ ಇದ್ರೆ ಐ ಎಕ್ಸಸೈಸ್ ಮೂಲಕ ನೀವು ಅದನ್ನ ಸರಿ ಮಾಡ್ಕೊಳ್ಬಹುದು. ದಿನ ಈಗ ಯೋಗ ಯಾವ ತರ ಮಾಡ್ತೀವೋ ದೇಹಕ್ಕೆ, ಅದೇ ರೀತಿ ಕಣ್ಣಿನ ದೃಷ್ಟಿಯನ್ನ ಸರಿ ಮಾಡ್ಕೊಳ್ಲಿಕ್ಕೋಸ್ಕರ ನಾವು ಮಾಡ್ಬೇಕಾಗಿರೋದು ಐ ಎಕ್ಸಸೈಸ್ ಅಂತ. ಒಂದು ವೇಳೆ ಈ ಐ ಎಕ್ಸಸೈಸ್ ಇಂದನು ಸರಿಯಾಗಿಲ್ಲ, ಅದಕ್ಕೂ ಮೀರಿ ಜಾಸ್ತಿ ಇತ್ತು ನಿಮ್ಮ ಕಣ್ಣಿನ ದೃಷ್ಟಿ ಅಂದ್ರೆ, ಈಗ ರೆಟಿನೈಟಿಸ್ ಪಿಗ್ಮೆಂಟೋಸ ಅಂತ ಹೇಳ್ತೀವಿ, ಅದೇನಂದ್ರೆ ಜೆನೆಟಿಕ್ ಡಿಸಾರ್ಡರ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟೋ ಜನ ಕಾಣಿಸೋದೇ ಇಲ್ಲ, ಏನಂತಂದ್ರೆ ಸ್ಟ್ರೈಟ್ ಆಗಿ ಒಂದು ಫೋನ್ ತರ ಕಾಣಿಸೋದ್ ಬಿಟ್ರೆ ಅವ್ರಿಗೆ ಇನ್ನು ಬೇರೆ ಏನು ಸುತ್ತಮುತ್ತ ಇರುವಂತಹ ಎನ್ವೈರನ್ಮೆಂಟ್ ಗಳೆಲ್ಲ ಕಾಣಿಸೋದೇ ಇಲ್ಲ. ಅಂತಹ ಒಂದು ಕಾಯಿಲೆಯನ್ನ ಸಮೇತ ನಾವು ಆಯುರ್ವೇದದ ಒಂದು ತರ್ಪಣ ಅನ್ನುವಂತಹ ಒಂದು ಪಂಚಕರ್ಮ ಚಿಕಿತ್ಸೆಯಿಂದ ಕ್ಯೂರ್ ಮಾಡಿದಂತಹ ಸಂಭವಗಳು ಬಹಳಷ್ಟಿದೆ. ಹಾಗಾಗಿ ಯಾವುದೇ ರೀತಿಯ ಐಸೈಟ್ ಇಶ್ಯೂ ಇರ್ಬೋದು ಅಥವಾ ಕಣ್ಣಿನ ಸಮಸ್ಯೆ ಇರ್ಬೋದು, ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಇದೆ ಅಂತ ನಾನು ಹೇಳ್ತೇನೆ. ಒಂದು ವೇಳೆ ನಿಮ್ಮಲ್ಲಿ ಏನಾದ್ರೂ ಈ ತರ ಕಣ್ಣಿನ ಸಮಸ್ಯೆಗಳು ಇದ್ದಲ್ಲಿ ನೀವು ಚರ್ಚೆ ಮಾಡ್ಬೇಕು ಅಂತ ಬಯಸಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಪ್ರತಿದಿನ ನಾನು ಮತ್ತು ಡಾಕ್ಟರ್ ಅರ್ಚನಾ ಅವರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ದೂರವಾಣಿ ಮೂಲಕ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೀವಿ. ನೀವು ಮಾಡ್ಬೇಕಾಗಿರೋದು ನಮ್ಮ ದೂರವಾಣಿಗೆ ಕರೆ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ಚರ್ಚಿಸ್ಬೋದು. ಹಾಗಿದ್ರೆ ದೂರವಾಣಿ ಸಂಖ್ಯೆನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 6 3 6 6 9 2 2 2 2 1. ಡಾಕ್ಟರ್ ಅರ್ಚನಾ ಅವರ ಕನ್ಸಲ್ಟೇಷನ್ಗೆ ನೀವು ಮಾಡ್ಬೇಕಾಗಿರೋದು 9 8 4 4 4 5 6 6 8 7. ಹಾಗಿದ್ರೆ ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತು, ಪ್ರತಿ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಕುರಿತಾದಂತಹ ವಿಷಯದ ಜೊತೆ ನಾವು ಮಾತಾಡ್ತೇವೆ ನಮ್ಮ ಆರೋಗ್ಯ ಕಿಟ್ಟಿನ ಬಗ್ಗೆ. ಸೊ ಈ ಆರೋಗ್ಯ ಕಿಟ್ಟನ್ನ ನಾವು ಏಪ್ರಿಲ್ನಲ್ಲೇನೆ ತಂದ್ವಿ. ಏಪ್ರಿಲ್ಗೆ ಮುಂಚೆ ಕರೋನಾ ನಮ್ಮ ಭಾರತವನ್ನ ಪ್ರವೇಶಿಸಿದಾಗ ಟೀಮ್ ಮಹಾನಸ ಪದೇ ಪದೇ ಹೇಳ್ತಾ ಇತ್ತು, ಯಾರು ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಕೊರೋನಾ ಅನ್ನುವಂಥದ್ದು ಕಂಟಿಜಿಯಸ್, ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅನ್ನುವಂತಹ ಒಂದು ದೊಡ್ಡ ಸಮಸ್ಯೆ ಬಿಟ್ರೆ ಅದರಿಂದ ಆಗುವಂತಹ ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ. ನೆಗಡಿ ಶೀತ ಕೆಮ್ಮು ಜ್ವರ ಬರುತ್ತೆ, ಹಾಗೆ ಹೋಗುತ್ತೆ. ಸೊ ಹಾಗಾಗಿ ಆ ನೆಗಡಿ ಶೀತ ಜ್ವರ ಬಂದಾಗ ನೀವು ಅದನ್ನ ಪ್ರಿವೆನ್ಷನ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಿಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೋಬೇಕು. ಹಾಗಿದ್ರೆ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಆರೋಗ್ಯ ಕಿಟ್ಟನ್ನ ಖಂಡಿತವಾಗಿ ಯೂಸ್ ಮಾಡ್ಬೋದು. ಇದುವರೆಗೂ ಸಾವಿರಾರು ಜನ ಇದರ ಪ್ರಯೋಜನನ ಪಡೆದಿದ್ದಾರೆ, ಸಾವಿರಾರು ಒಳ್ಳೆಯ ಫೀಡ್ಬ್ಯಾಕ್ ಸಮೇತ ನಮ್ಗೆ ಇದುವರೆಗೂ ಬಂದಿದೆ. ಹಾಗಿದ್ರೆ ಬನ್ನಿ, ಇದ್ರಲ್ಲಿ ಏನಿದೆ ಅಂತ ನೋಡೋಣ. ಈ ಟೋಟಲ್ ಆರೋಗ್ಯ ಕಿಟ್ ನಲ್ಲಿ ಇರ್ತಕ್ಕಂಥದ್ದು ಒಟ್ಟು 5 ಪ್ರಾಡಕ್ಟ್. ಈ 5 ಪ್ರಾಡಕ್ಟ್ ನಲ್ಲಿ ಮೊದಲನೇದು ಅಂತಂದ್ರೆ ಸ್ವಸ್ಥ ಡ್ರಿಂಕ್. ಈ ಸ್ವಸ್ಥ ಡ್ರಿಂಕ್ ನ ನೀವು ರಾತ್ರಿ ಹೊತ್ತು ಹಾಲ್ನಲ್ಲಿ ಚೆನ್ನಾಗಿ ಕುದಿಸಿ, ಸಿಹಿ ಬೇಕು ಅನ್ಸಿದ್ರೆ ಒಂಚೂರು ಬೆಲ್ಲ ಹಾಕೋಬಹುದು. ಅದನ್ನ ಕುಡಿಯೋದ್ರಿಂದ ಯಾವುದೇ ರೀತಿಯ ಅಲರ್ಜಿ ಸಮಸ್ಯೆಗಳನ್ನ ತಡಿಬಹುದು. ನಿಮಗೆ ಗೊತ್ತಿರ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಗಂಟಲಲ್ಲಿ ಏನೋ ಒಂದ್ ರೀತಿ ಕಫ ಕಡ್ದಂಗ್ ಇರುತ್ತೆ, ಅದು ಹೋಗೋವರೆಗೂ ಸಮಾಧಾನ ಇಲ್ಲ ಅನ್ನುವಂತಹ ಸಮಸ್ಯೆ ಇರುತ್ತೆ, ಅಥವಾ ಡಸ್ಟ್ ಅಲರ್ಜಿ ಸಮಸ್ಯೆ ಇರುತ್ತೆ, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಪದೇ ಪದೇ ಸ್ನೀಸಿಂಗ್ ಬರುವಂತಹ ಸಮಸ್ಯೆ ಇರುತ್ತೆ, ಅಂತಹ ಸಮಸ್ಯೆಗಳಲ್ಲಿ ಈ ಸ್ವಸ್ಥ ಡ್ರಿಂಕ್ ನಿಮ್ಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೂ ಯಾವುದೇ ರೀತಿಯ ಅಲರ್ಜಿ ಬರದೇ ಇರೋ ಹಾಗೆ ತಡೆಯುತ್ತೆ.
ಮತ್ತೊಂದು ಪ್ರಾಡಕ್ಟ್ ಇದೆ ಇದ್ರಲ್ಲಿ ಇರ್ತಕ್ಕಂಥದ್ದು ಫಾರ್ ಸೋರ್ ತ್ರೋಟ್ ಅಂತ. ಹೆಸರೇ ಹೇಳೋ ಹಾಗೆ ಫಾರ್ ಸೋರ್ ತ್ರೋಟ್ ಅಂತಂದ್ರೆ ಗಂಟಲು ಕಿರಿಕಿರಿ, ಗಂಟಲು ಬಾಧೆ ಹಾಗೂ ಯಾವುದೇ ತರಹದ ಗಂಟಲು ನೋವು ನಿಮ್ಮಲ್ಲಿ ಕಾಡ್ತಾ ಇದ್ರೆ ಈ ಪೌಡರ್ಗೆ ಒಂದ್ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಬೆಳಿಗ್ಗೆ ಹಾಗೂ ಸಂಜೆ ನೀವು ತಗೊಳ್ಳೋದ್ರಿಂದ ಗಂಟಲು ಕಿರಿಕಿರಿನ ನೀವು ಪರಿಹಾರ ಮಾಡ್ಕೊಳ್ಬಹುದು. ಇದರಲ್ಲಿರ್ತಕ್ಕಂತಹ ಮತ್ತೊಂದು ಪ್ರಾಡಕ್ಟ್ ಅಂತಂದ್ರೆ ಹರ್ಬಲ್ ಕಷಾಯ. ಈ ಹರ್ಬಲ್ ಕಷಾಯನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಕುಡಿಯೋದ್ರಿಂದ ಯಾವುದೇ ರೀತಿಯ ವೈರಲ್ ಇನ್ಫೆಕ್ಷನ್ ಬರದೇ ಇರೋ ಹಾಗೆ ತಡಿಬಹುದು. ಅದಲ್ಲದೆ ಯಾವುದೇ ರೀತಿ ಕಫ ಕಟ್ಟುವಂತಹ ಸಮಸ್ಯೆ ಇದ್ರೆ, ಪದೇ ಪದೇ ಕೆಮ್ಮು ನೆಗಡಿ ಅಥವಾ ಅಸ್ತಮ ಬರುವಂತಹ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಸಮೇತ ನೀವು ಇದರಿಂದ ಗುಣ ಮಾಡ್ಕೊಳ್ಬಹುದು. ಇದರಲ್ಲಿ ಇರ್ತಕ್ಕಂತಹ ಮತ್ತೊಂದು ಪ್ರಾಡಕ್ಟ್ ಅಂತಂದ್ರೆ ಹರ್ಬಲ್ ಸ್ಟೀಮ್. ಸೊ ಸ್ಟೀಮ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ, ಯಾಕಂದ್ರೆ ಚಿಕ್ಕ ಮಕ್ಳಿಗೆ ಸಮೇತ ಈಗ ರಾತ್ರಿ ನಿದ್ರೆ ಬರ್ತಿಲ್ಲ, ಮೂಗ್ ಕಟ್ತಾ ಇದೆ ಅನ್ನುವಂಥವ್ರ ಸಮೇತ ಇದನ್ನ ಯೂಸ್ ಮಾಡಿ ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ, ಬಿಸಿ ನೀರಿಗೆ ಇದ್ರದ್ದು ಸ್ವಲ್ಪ ಒಂದ್ ಎರಡ್ ಚಿಟಿಕೆ ಅಥವಾ ಕಾಲು ಚಮಚದಷ್ಟು ಈ ಪೌಡರ್ ಅನ್ನ ಹಾಕೊಂಡು ಚೆನ್ನಾಗಿ ಸ್ಟೀಮ್ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ನೇಸಲ್ ಬ್ಲಾಕ್ ಹಾಗೂ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ನ ನೀವು ಇದರಿಂದ ತಡಿಬಹುದು. ಇದರಲ್ಲಿ ಇರ್ತಕ್ಕಂತಹ ಕಡೆಯ ಪ್ರಾಡಕ್ಟ್ ಅಂತಂದ್ರೆ ಹರ್ಬಲ್ ಟೀ. ಈ ಹರ್ಬಲ್ ಟೀನ ನೀವು ಸಂಜೆಯ ಹೊತ್ತು ಹಾಲು ಅಥವಾ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ, ಈಗ ಟೀ ಕಾಫಿ ದಿನಕ್ಕೆ ಮೂರ್ನಾಲ್ಕು ಸಲ ಕುಡಿತೀರಾ, ಖಂಡಿತವಾಗಿಯೂ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದು ನಿಮ್ಮಲ್ಲಿ ಗ್ಯಾಸ್ಟ್ರೈಟಿಸ್ ಅಂತೂ ಖಂಡಿತ ಕಾಸ್ ಮಾಡುತ್ತೆ. ಅದ್ರ ಬದಲು ನೀವು ಈ ಹರ್ಬಲ್ ಟೀನ ಕುಡಿಯೋದ್ರಿಂದ ನಿಮಗೆ ಒಂದು ವೇಳೆ ಯಾವುದೇ ರೀತಿ ಕಫ ಕಟ್ಟುವಂತ ಸಮಸ್ಯೆ ಅಥವಾ ವೀಝಿಂಗ್ ಆಗುವ ಅಸ್ತಮ ಬರದೇ ಇರೋ ಹಾಗೆ ಪ್ರಿವೆನ್ಷನ್ ಮಾಡುತ್ತೆ. ಒಂದು ವೇಳೆ ವೀಝಿಂಗ್ ಆಗುವ ಅಸ್ತಮ ಸಮಸ್ಯೆ ಇದ್ರೂ ಸಹ ಸಹಿತ ಅದನ್ನ ಕಡಿಮೆ ಮಾಡುವಂತಹ ಒಂದು ಶಕ್ತಿ ಈ ಹರ್ಬಲ್ ಟೀಗೆ ಇದೆ. ಹಾಗಾದ್ರೆ ಈ ಎಲ್ಲಾ ಐದು ಪ್ರಾಡಕ್ಟ್ ಗಳನ್ನ ಒಳಗೊಂಡಂತಹ ಮಾಹಿತಿಗಳನ್ನ ಒಳಗೊಂಡಂತಹ ಒಂದು ಫ್ಲೈಯರ್ನ ಸಮೇತ ನಾವು ಇದರಲ್ಲಿ ಇಟ್ಟಿದ್ದೇವೆ. ಸೊ ಹಾಗೆ ಇದರಲ್ಲಿ ಒಂದು ದೂರವಾಣಿ ನಂಬರ್ ಸಮೇತ ನಾವು ಮುದ್ರಿಸಿದ್ದೇವೆ. ಆ ದೂರವಾಣಿ ಸಂಖ್ಯೆನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 9620580101. ಸೊ ನೀವು ಆರೋಗ್ಯ ಕಿಟ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಮಹಾನಸ ಆಯುರ್ವೇದ ಸಂಜಯ್ ನಗರಕ್ಕೆ ನೀವು ಬರಬಹುದು, ಅಥವಾ ವಾಸ್ ಯೋಗ ಸೆಂಟರ್ ಸಮೇತ ನೀವು ಹೋಗಿ ಕೊಂಡ್ಕೊಳ್ಬಹುದು. ಒಂದ್ ವೇಳೆ ಮನೆಗೆ ಬರೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದು ಸ್ವಿಗ್ಗಿ ಅಥವಾ ಡನ್ಜೋ ಮೂಲಕ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು, ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಸಮೇತ ನಮ್ಮ ಪ್ರಾಡಕ್ಟ್ ಅವೈಲಬಲ್ ಇದೆ. ಒಂದ್ ವೇಳೆ ಬೆಂಗಳೂರಿಂದ ಹೊರಗಡೆ ಇದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದಾದ್ರೆ ಚಿಂತನೆ ಮಾಡಬೇಡಿ, ಸ್ಪೀಡ್ ಪೋಸ್ಟ್ ಮೂಲಕ ನಾವು ಇದನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ದೂರವಾಣಿಕರಿಗೆ ನಿಮ್ಮ ಸಂಪೂರ್ಣ ವಿಳಾಸನ ಒಮ್ಮೆ ಮೆಸೇಜ್ ಮಾಡಬೇಕು. ಧನ್ಯವಾದಗಳು.